ಆಲ್, ವೆಲ್ಕಮ್ ಬ್ಯಾಕ್ ಟು ವಿಶಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಅಮ್ಮ ನಿನ್ನೆ ಸಂಜೆನೇ ಹೊರಟುಬಿಟ್ರು. 2 ದಿನ ಇದ್ದು ಅವರು ಹೊರಟರು, ಯಾಕಂದರೆ ಊರಲ್ಲಿ ಸ್ವಲ್ಪ ಮನೆ ಕೆಲಸ ಎಲ್ಲ ನಡೀತಾ ಇದೆ ಅಲ್ಲ, ಅದೆಲ್ಲ ಅಮ್ಮ ಹೋದ್ರೆ ಕಂಪ್ಲೀಟ್ ಆಗುತ್ತೆ. ಅದಲ್ಲದೆ ಇನ್ನೇನು ಪೂಜೆ ಕೂಡ ಮಾಡಿಸ್ಬೇಕಂತ ಅಂದ್ಕೊಂಡಿದ್ದೀವಿ. ಹಾಗಾಗಿ ಅಷ್ಟರಲ್ಲಿ ಎಲ್ಲ ಕೆಲಸನೂ ಮುಗಿಸ್ಕೊಂಡ್ಬಿಡೋಣ ಅಂತ ಹೇಳಿಬಿಟ್ಟು ಅಮ್ಮ ಹೊರಟರು. ನಾನು ಕೂಡ ಆರಾಮಾಗಿದ್ದನಲ್ಲ, ನಾವೇ ಮಾಡ್ಕೊಳ್ತೀವಿ ಅಂತ ಅಂದೆ. ಇನ್ನು ಇವತ್ತು ಬೆಳಗ್ಗೆ ನಿನ್ನೆ ಸ್ವಲ್ಪ ತಲೆ ಸ್ನಾನ ಎಲ್ಲ ಮಾಡಿ ಹೊರಗಡೆ ಹಂಗೆ ಸ್ವಲ್ಪ ಹೇರ್ ಎಲ್ಲ ಡ್ರೈ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಕುತ್ಕೊಂಡಿದ್ದೆ. ಸಾಮಾನ್ಯವಾಗಿ ಏನಾದರೂ ಟೈಮ್ ಇದ್ದು ಆರಾಮಾಗಿದ್ದರೆ ನಾನು ಈ ಥರ ನಾರ್ಮಲಾಗಿ ಅದಾಗದೆ ಡ್ರೈ ಆಗಲಿ ಅಂತ ಹೇಳಿಬಿಟ್ಟು ಹೇರ್ಸ್ನ ಬಿಟ್ಬಿಡ್ತೀನಿ. ತೀರಾ ಟೈಮ್ ಇಲ್ಲ, ಎಲ್ಲಾದರೂ ಹೊರಗಡೆ ಹೋಗಬೇಕು ಅರ್ಜೆಂಟ್ ಅಂದಾಗ ಮಾತ್ರ ಡ್ರೈಯರ್ನ ಯೂಸ್ ಮಾಡ್ತೀನಿ ಅಷ್ಟೇ, ಇಲ್ಲಾಂದರೆ ಯಾವಾಗಲೂ ಯೂಸ್ ಮಾಡಲಿಕ್ಕೆ ಹೋಗಲ್ಲ. ಯಾಕಂದರೆ ಸ್ವಲ್ಪ ಹೇರ್ ಫಾಲ್ ಜಾಸ್ತಿ ಆಗುತ್ತೆ ಅದನ್ನೆಲ್ಲ ಯೂಸ್ ಮಾಡಿದ್ರೆ. ಇನ್ನು ಅಪ್ಪು ನೋಡಿ ನಾನು ಏನಾದರೂ ಗಿಡನ ಮುಟ್ಟಂಗಿಲ್ಲ ಅವ್ರಿಗೆ, ಯಾಕೆ ಮುಟ್ತೀಯ, ಅದಕ್ಕೆ ಯಾಕೆ ತೊಂದರೆ ಕೊಡ್ತೀಯ ಅಂತ ಹೇಳಿ ತಲೆ ಮೇಲೆ ಹಂಗೆ ಕೊಡ್ತಾ ಇದ್ದಾರೆ. ಅವ್ವ ಸ್ವಲ್ಪ ಹರಳೋ ಥರ ಆಗಿತ್ತು, ಎಲ್ಲ ಗಿಡಗಳಲ್ಲೂ ಕೂಡ ಹೂವು ಬರ್ತಾ ಇದೆ. ಗುಲಾಬಿ ಗಿಡದಲ್ಲಿ ಮತ್ತು ದಾಸವಾಳದ ಹೂವು ಗಿಡದಲ್ಲಿ ಕೂಡ ಹೂವು ಸಣ್ಣ ಸಣ್ಣದಾಗಿ ಬರ್ತಾ ಇದೆ. ಅದೇನೋ ಒಂದು ಲಿಕ್ವಿಡ್ ಕೊಟ್ಟಿದ್ರು, ಆ ಲಿಕ್ವಿಡ್ನ ಅಪ್ಪು ಸ್ಪ್ರೇ ಮಾಡಿದ್ಮೇಲೆ ಇವಾಗ ಹೂವ ಸ್ವಲ್ಪ ಜಾಸ್ತಿ ಬರ್ತಾ ಇದೆ. ಅದು ಯಾವುದು ಅನ್ನೋದು ನಾನು ನೋಡಲಿಲ್ಲ, ಬೇಕಿದ್ರೆ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನಾವು ನರ್ಸರಿಲಿ ತಂದಿದ್ದು, ಅದು ಆನ್ಲೈನಲ್ಲಿ ಕೂಡ ಸಿಗುತ್ತೆ, ಹಾಗಾಗಿ ಲಿಂಕ್ ಕೊಟ್ಟಿರ್ತೀನಿ. ಸ್ವಲ್ಪ ಗಿಡಗಳಿಗೆ ಸ್ಪ್ರೇ ಮಾಡಿದ್ರೆ ಆಯಿತು, ಹೂವುಗಳೆಲ್ಲ ತುಂಬ ಚೆನ್ನಾಗಿ ಬರುತ್ತೆ. ತರಕಾರಿ ಗಿಡಕ್ಕೆಲ್ಲ ಬರೀ ಹೂವದ ಗಿಡಕ್ಕೆ ಸ್ಪ್ರೇ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇನ್ನು ಇವತ್ತಿನ ಬೆಳಗಿನ ತಿಂಡಿ ಅಪ್ಪು ಏನೂ ಮಾಡಿರಲಿಲ್ಲ. ಆಂಟಿನೇ ಸ್ವಲ್ಪ ತಿಂಡಿಯೆಲ್ಲ ಕೊಟ್ಟು ಕಳಿಸ್ತೀನಿ ಅಂತ ಹೇಳಿದರು. ಏನೂ ಮಾಡಬೇಡ ಅಂತೇಳು, ನಾನೇ ಕೊಟ್ಟು ಕಳಿಸ್ತೀನಿ ಅಂತ ಹೇಳಿದ್ರಲ್ಲ, ಹಂಗಾಗಿ ಅಪ್ಪು ಏನು ಮಾಡಲಿಕ್ಕೆ ಹೋಗಲಿಲ್ಲ. ಪಾಪ ಇನ್ಮೇಲೆ ಒಂದು ವಾರ ಫುಲ್ಲು ಅಪ್ಪನೇ ಅಡುಗೆ ಕೆಲಸ ಮಾಡೋದು, ಅಭ್ಯಾಸ ಇಲ್ಲ ಅವರಿಗೆ. ಆದರೆ ಈ ಥರ ಮಾಡಬೇಕು ಅಂತ ಹೇಳ್ಕೊಟ್ರೆ ಮಾಡ್ತಾರೆ. ಅಂದರೆ ಈ ಚಟ್ನಿಗೆಲ್ಲ ಏನೇನಾರು ಹಾಕಬೇಕು, ಸಾಂಬಾರ್ಗೆ ಏನೇನು ಹಾಕಬೇಕು ಅಂತ ಒಂದ್ಸಲ ತೋರಿಸ್ಕೊಟ್ರೆ ಮಾಡ್ತಾರೆ. ಇಲ್ಲಾಂದರೆ ಅಷ್ಟಾಗೇನು ಬರಲ್ಲ, ಏನೇನು ಹಾಕಬೇಕು ಎಷ್ಟೆಷ್ಟು ಹಾಕಬೇಕು ಅಂತೇಳಿ ಗೊತ್ತಾಗಲ್ಲ. ಅವ್ರನ್ನ ವೆಜ್ ಅಡುಗೆ ಯಾವತ್ತೂ ಕೂಡ ಮಾಡಿದವರೇ ಅಲ್ಲ. ಹಾಗಾಗಿ ಇನ್ನು ಆಂಟಿ ಬಿಸಿ ಬಿಸಿ ಇಡ್ಲಿ ಹಾಗೆ ಸ್ವಲ್ಪ ಬೇಳೆ ಹಾಕ್ಬಿಟ್ಟು ಸಾಂಬಾರು ಮಾಡಿದರು. ನಿಜವಾಗ್ಲೂ ಸಾಂಬಾರು ತುಂಬಾ ರುಚಿಯಾಗಿತ್ತು, ಒಂಥರ ನಾನು ಈ ಥರ ಸಾಂಬಾರನ್ನ ಟೇಸ್ಟ್ ಮಾಡಿರಲಿಲ್ಲ. ಅದಕ್ಕೆ ಆಂಟಿ ಹತ್ರ ಕೇಳ್ತಿದ್ದೆ, ನನಗೊಂದ್ಸಲ ರೆಸಿಪಿನ ಹೇಳ್ಕೊಡಿ, ನಾನು ಕೂಡ ಮಾಡ್ತೀನಿ ಅಂತ ಹೇಳಿಬಿಟ್ಟು ಚೆನ್ನಾಗಿತ್ತು. ಇಡ್ಲಿ ಚಟ್ನಿ ಸಾಂಬಾರು ಎಲ್ಲನೂ ಚೆನ್ನಾಗಿತ್ತು. ಇನ್ನು ಅಪ್ಪು ರಾತ್ರಿ ಎಲ್ಲ ಪಾತ್ರೆಯನ್ನು ತೊಳೆದಿರಲಿಲ್ಲ, ಊಟ ಎಲ್ಲ ಮುಗಿಸಿದ್ದು. ಬೆಳಗ್ಗೆ ಎದ್ದು ಎಲ್ಲ ಪಾತ್ರೆಗಳನ್ನ ತೊಳೆದ್ಬಿಟ್ಟು ನಾನು ಹೆಂಗೆ ಟಬ್ಬಲ್ಲಿ ಇಡ್ತೀನಿ ಅದೇ ಥರ ಇಟ್ಟಿದ್ರು, ಹಂಗೆ ಒಂಚೂರು ಕ್ಯಾಪ್ಚರ್ ಮಾಡಿಕೊಂಡೆ. ಪಾಪ ಅವರು ಇಂಥ ವಿಷಯದಲ್ಲೆಲ್ಲ ಏನು ಬೇಜಾರು ಮಾಡ್ಕೊಳಲ್ಲ, ಅವರು ಎಲ್ಲ ಕೆಲಸನೂ ಬೇಕಾದರೂ ಮಾಡಿಕೊಡ್ತಾರೆ, ಹೆಲ್ಪ್ ಮಾಡ್ತಾರೆ. ಆದರೆ ನಾನೇನೇ ಮಾಡಿಸ್ಕೊಳ್ತಾ ಇರಲಿಲ್ಲ, ಯಾಕಂದರೆ ಅವರು ಅವ್ರದ್ದು ಆಫೀಸ್ ಕೆಲಸನೇ ಸುಮಾರಷ್ಟಿರುತ್ತೆ ಅವ್ರಿಗೆ. ನಂತರ ಕೆಲಸ ಎಲ್ಲ ತುಂಬಾ ಟೆನ್ಷನ್ ಕೆಲಸ ಅವ್ರಿಗೆ. ಅದಲ್ಲದೆ ಅವ್ರು ಅಲ್ಲಿಂದ ಬಂದಮೇಲೆ ಸುಮ್ಮನಂತೂ ಇರಲ್ಲ, ಮತ್ತೆ ಇಲ್ಲಿ ಶಾಪಲ್ಲಿ ಕುತ್ಕೊಂಡು ಇಲ್ಲಿ ಕೆಲಸ ಮಾಡ್ತಿರ್ತಾರೆ. ಇತ್ತೀಚೆಗಂತೂ ಏನಾಗ್ತಾ ಇದೆ ಅಂದರೆ ಕೆಲವೊಂದು ಫ್ರೇಮ್ಸ್ನೆಲ್ಲ ನಾನು ಎಡಿಟ್ ಮಾಡಲಿಕ್ಕೆ ಹೋಗ್ತಿಲ್ಲ, ಯಾಕಂದರೆ ನನಗೆ ವಿಡಿಯೋ ಎಡಿಟ್ ಮಾಡೋದು ಆ ಕೆಲಸನೇ ಜಾಸ್ತಿ ಇರುತ್ತಲ್ಲ. ಹಾಗಾಗಿ ನಾನು ಶಾಪಲ್ಲಿ ಬಂದುಬಿಟ್ಟು ದೊಡ್ಡ ದೊಡ್ಡ ಫ್ರೇಮ್ಸ್ಗಳನ್ನೆಲ್ಲ ಯಾವುದೂ ಎಡಿಟ್ ಮಾಡ್ತಿರಲಿಲ್ಲ, ಕಟ್ ಮಾಡಿ ಕೂಡ ಇಡ್ತಿರಲಿಲ್ಲ, ಎಲ್ಲ ಅವರೇ ಮಾಡ್ಕೊಳ್ತಾ ಇದ್ದರು. ಬರೀ ಅಲ್ಲಿ ಬರೋ ಕಸ್ಟಮರ್ಸ್ನ ಮಾತ್ರ ನಾನು ಫೋಟೋ ಗಿಟ ತೆಗೆದುಬಿಟ್ಟು ಪ್ರಿಂಟ್ ಗಿಂಟ್ ಹಾಕೊಟ್ಟು ಕಳಿಸ್ತಾ ಇದ್ದೆ ಅಷ್ಟೇ. ಇನ್ನು ಎಡಿಟಿಂಗ್ ಕೆಲಸ ಎಲ್ಲ ಅವರು ಕೆಲಸದಿಂದ ಬಂದು ಮತ್ತೆ ಮಾಡಿಬಿಟ್ಟು ಕಳಿಸ್ತಾ ಇದ್ರು ಲ್ಯಾಬ್ಗೆಲ್ಲ. ಹಾಗಾಗಿ ಮನೆ ಕೆಲಸನಾದರೂ ಅಟ್ಲೀಸ್ಟ್ ನಾನೆಲ್ಲ ಮುಗಿಸ್ಕೊಂಡು ಬಿಡೋಣ ಅಂತ ಹೇಳಿಬಿಟ್ಟು ನಾನು ಮಾಡ್ಕೊಳ್ತಾ ಇದ್ದೆ ಅಷ್ಟೇ. ನಾನು ಇಷ್ಟು ವರ್ಷದಲ್ಲಿ ಸಾಮಾನ್ಯವಾಗಿ ಅಡುಗೆ ಕೆಲಸಕ್ಕೆಲ್ಲ ನಾನು ಯಾವತ್ತೂ ಹೆಲ್ಪಿಗೆ ಅಂತ ಕರೀತಿರಲಿಲ್ಲ, ಯಾಕಂದರೆ ನನಗೆ ಯಾರೇ ಎಷ್ಟೇ ಕ್ಲೀನಾಗಿ ಏನೇ ಅಡುಗೆ ಮಾಡಿಟ್ಟರೂ ಕೂಡ ಅದು ನಾನು ಕ್ಲೀನ್ ಮಾಡ್ದಂಗೆ, ನಾನು ಅಡುಗೆ ಮಾಡ್ದಂಗೆ ನನಗೆ ಅನಿಸಲ್ಲ, ನನಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ನಾನೇ ಮಾಡಿದ್ರೇ ನನಗೆ ಸ್ವಲ್ಪ ನೆಮ್ಮದಿ, ಹಾಗಾಗಿ ಅಡುಗೆ ಕೆಲಸ ಈ ಕ್ಲೀನಿಂಗ್ ಕೆಲಸ ಎಲ್ಲ ನಾನೇ ಮಾಡ್ಕೊಂಡು ಬಿಡ್ತಿದ್ದೆ. ಇವಾಗ ಅಪ್ಪು ಮಾಡ್ತಿದ್ದಾರಲ್ಲ, ನನಗೆ ಒಂಥರ ಬೇಜಾರಾಗ್ತಾ ಇತ್ತು. ಅಯ್ಯೋ ಇಲ್ಲೂ ಕೆಲಸ ಮಾಡಿ, ಅವ್ರ ಆಫೀಸ್ ಕೆಲಸನೂ ಮಾಡಿಕೊಂಡು ಮತ್ತು ಶಾಪ್ಗೆ ಹೋಗಿ ಅಲ್ಲೂ ಕೆಲಸ ಮಾಡಬೇಕಲ್ಲ ಇವರು ಅಂತ ಹೇಳಿಬಿಟ್ಟು ಇನ್ನು ತಿಂಡಿಯೆಲ್ಲ ಮುಗಿಸ್ಕೊಂಡು ಅಪ್ಪನೂ ಕೂಡ ಶಾಪ್ ಹೊರಡೋಣ ಅಂತೇಳಿ ಹೊರಟರು. ಇನ್ನು ನಾನು ಟ್ಯಾಬ್ಲೆಟ್ಸ್ನೆಲ್ಲ ತೊಗೊಳ್ಬೇಕಿತ್ತಲ್ಲ, ಅವರೇ ಕೊಟ್ಬಿಟ್ಟು ಹೋಗ್ತಾರೆ. ಯಾಕಂದರೆ ನಾನು ತೊಗೊಳಲ್ಲ ಅಂತೇಳ್ಬಿಟ್ಟು ಅವ್ರಿಗೆ ಡೌಟು, ನಾನು ತೊಗೊಳ್ತೀನಿ ಆದರೂ ಅವ್ರಿಗೆ ಡೌಟು ಎಲ್ಲಿ ಬಿಸಾಕ್ತೀನೋ ಅನ್ನೋದೊಂದಕ್ಕೋಸ್ಕರ ಕೊಟ್ಬಿಟ್ಟು ಹೋಗ್ತಾರೆ ಅಷ್ಟೇ. ಇನ್ನು ಮಾತ್ರ ನುಂಗಿದಾದ್ಮೇಲೆ ನನಗೆ ಚೆನ್ನಾಗಿ ನಿದ್ದೆ ಬಂದುಬಿಡುತ್ತೆ, ಏನೋ ಗೊತ್ತಿಲ್ಲ, ಅದೇನೇನೋ ಕೊಟ್ಟಿರ್ತಾರೆ ಟ್ಯಾಬ್ಲೆಟ್ಸು, ಅದರಲ್ಲೂ ಕೂಡ ಈ ಡೋಲೋ ಮಾತ್ರ ನುಂಗಿದ್ರೆ ಸಾಕು ನಂಗೆ ನಿದ್ದೆ ಬಂದುಬಿಡುತ್ತೆ. ಹಂಗಾಗಿ ಚೆನ್ನಾಗಿ ನಿದ್ದೆ ಮಾಡಿದ್ದೀನಿ.
ಬೆಳಗ್ಗೆ ಮಲ್ಕೊಂಡವಳು, ಮಧ್ಯಾಹ್ನನೇ ನಾನು ಎದ್ದಿರೋದು. ಅದಾದಮೇಲೆ ಅಪ್ಪು ಬಂದು ಸ್ವಲ್ಪ ಅಡುಗೆ ಗಿಡಿಗೆ ಎಲ್ಲ ಮಾಡಲಿಕ್ಕೆ ರೆಡಿ ಮಾಡ್ಕೊತಾ ಇದ್ದರು. ಸರಿ ಅಂದ್ಬಿಟ್ಟು ಅದನ್ನು ಒಂಚೂರು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ವ್ಲಾಗ್ ಮಾಡ್ದಂಗೂ ಕೂಡ ಆಗುತ್ತೆ, ನನಗೂ ಕೂಡ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ, ಒಂಥರ ಫನ್ನಿ ಆಗಿರುತ್ತೆ ವ್ಲಾಗ್ ಕೂಡ. ಅಪ್ಪು ತಮಾಷೆ ಮಾಡ್ಕೊಂಡು ಅಡುಗೆ ಮಾಡ್ತಾರಲ್ಲ, ಹಾಗಾಗಿ ವೆಲ್ಕಮ್ ಬ್ಯಾಕ್. ಇನ್ನು ಮಧ್ಯಾಹ್ನದಿಂದ ಮತ್ತೆ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆ ತಿಂಡಿ ಎಲ್ಲ ತಿಂದ್ಬಿಟ್ಟು ಒಂದು 10 ಗಂಟೆಗೆ ಮಲ್ಕೊಂಡಳು. ಇವಾಗ ಎದ್ದಿದ್ದೀನಿ, ಇವಾಗ 12:30 ಒಂದು ಗಂಟೆ ಆಗಿದೆ ಟೈಮು. ಅಪ್ಪನೂ ಇನ್ನು ಶಾಪ್ಗೆ ಹೋಗಿ ಅಲ್ಲಿ ಕೆಲಸ ಮುಗಿಸ್ಕೊಂಡು ಅವ್ರ ಕೆಲಸ ಎಲ್ಲ ಮುಗಿಸ್ಕೊಂಡು ಈಗ ಮಧ್ಯಾಹ್ನ ಅಡುಗೆ ಮಾಡೋಣ ಅಂತೇಳಿ ಬಂದಿದ್ದಾರೆ. ಅಮ್ಮ ಹೋದ್ಮೇಲೆ ಅಪ್ಪನೇ ಮಾಡಿಕೊಡ್ತಾ ಇದ್ದಾರೆ. ನಾನು ಆರಾಮಾಗಿದ್ದೀನಿ, ನಾನು ಮಾಡ್ತೀನಿ ಅಂದರೂ ಕೇಳ್ತಾ ಇಲ್ಲ. ತಣ್ಣೀರು ಮುಂದ್ಪಡ, ಹಂಗಿರ್ಬಿಡ, ಹಿಂಗಿರ್ಬಿಡ ಅಂತ ಹೇಳ್ಬಿಟ್ಟು ಅವರೇ ಮಾಡ್ತಿದ್ದಾರೆ. ಅವ್ರಿಗೆ ನಾನ್ ವೆಜ್ ಎಲ್ಲ ಮಾಡ್ಲಿಕ್ಕೆ ಬರುತ್ತೆ, ಆದರೆ ವೆಜ್ ಎಲ್ಲ ಏನು ಮಾಡೋಕ್ಕೆ ಬರಲ್ಲ. ನಾನು ಹೇಳ್ಕೊಡೋದು ಅವರು ಮಾಡೋದು, ಇದೇ ಥರ ಆಗೋಗ್ಬಿಟ್ಟಿದೆ. ಇನ್ನು ಇವತ್ತು ಮಧ್ಯಾಹ್ನ ಏನೋ ಸ್ಪೆಷಲಾಗಿ ಪಲಾವ್ ಮಾಡ್ತೀನಿ ಅಂತ ರೆಡಿ ಮಾಡ್ಕೊತಿದ್ದಾರೆ. ನಾನು ಎದ್ದು ಬಂದು ನೋಡಿದ್ನ, ಹಾಲೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಇರಪ್ಪ ವ್ಲಾಗ್ ಆದರೂ ಶುರು ಮಾಡ್ತೀನಿ ಅಂತ ಹೇಳಿಬಿಟ್ಟು ವ್ಲಾಗ್ನು ಕೂಡ ಮಾಡೋಣ ಅಂತ ಅಂದ್ಕೊಂಡೆ. ಏನೋ ಒಂದು ಹೊಸದಾಗಿ ತಯಾರು ಮಾಡ್ತಿದ್ದಾರೆ, ಹೆಂಗೆ ಬರುತ್ತೋ ಏನೋ ಗೊತ್ತಿಲ್ಲ. ಬನ್ನಿ, ಅವ್ರು ಏನು ಅಡುಗೆ ಮಾಡ್ತಾರೆ ಅನ್ನೋದನ್ನ ತೋರಿಸ್ತೀನಿ. ನೀವು ಮಾತ್ರ ಟ್ರೈ ಮಾಡೋಕ್ಕೆ ಹೋಗಬೇಡಿ, ಸುಮ್ಮನೆ ಒಂದು ಟೈಮ್ ಪಾಸ್ ಆ ಥರ ಏನಾದರೂ ಒಂದು ತಿಳ್ಕೊಂಡು ವ್ಲಾಗ್ನ ನೋಡಿ ಆಯ್ತಾ? ಇಷ್ಟೇನಾ ತರಕಾರಿ? ಸಾಕಷ್ಟೇ. ನೀನು 1 ಕೆಜಿ ತರಕಾರಿ ಹಾಕ್ಬಿಟ್ರೆ ಪಲಾವ್ ಆಯ್ತದೆ, ತರಕಾರಿ ಆಯ್ತದೆ. ಹಾಂ, ಪಲಾವ್ಗೆಲ್ಲ ತರಕಾರಿ ಜಾಸ್ತಿ ಹಾಕ್ಬೇಕು, ಅವಾಗಲೇ ಚೆನ್ನಾಗಿರೋದು. ಏನೋ ಟ್ರೈ ಮಾಡಬೇಡಿ, ಇದು ಏನೋ ಹಂಗೆ ಹಿಂಗೆ ಅಂತ ಇದೆಯಾ? ನಿಜವಾಗ್ಲೂ ನಾನು ತಿನ್ಬಿಟ್ಟು ಹೇಳ್ತೀನಿ, ನಾನು ನಾಳೆವರೆಗೂ ಚೆನ್ನಾಗಿ ಆರೋಗ್ಯವಾಗಿದ್ದರೆ, ನಾನು ನಾಳೆ ಮತ್ತೆ ವ್ಲಾಗ್ನ ಮಾಡಿದ್ರೆ ಮಾತ್ರ ಟ್ರೈ ಮಾಡಿ. ನೆನ್ನೆ ಎಲ್ಲ ಮಾಡಿಕೊಟ್ಟಿದ್ದು ತಿಂದು ಆರಾಮಾಗಿದ್ದೀನಿ. ಬೆಳಗ್ಗೆ ಹೆಂಗೋ ಆಂಟಿ ಕೊಟ್ಟರು ತಿಂದಿದ್ದಾಯ್ತು ತಿಂಡಿ, ಮಧ್ಯಾಹ್ನ ಇವ್ರದ್ದೇ ಒಂದು ಎಕ್ಸ್ಪೆರಿಮೆಂಟ್ ಇವತ್ತು. ಲೈಟ್ ಹಾಕಪ್ಪು ಆ ಕಡೆ. ಇನ್ನೇನು ಇಲ್ಲ, ಏನು ಮುಟ್ಬೇಡ ಬಿಡು, ನಂಗೆ ಮಾಡ್ತಾ ಇಲ್ವಾ? ಅದು ಚೆನ್ನಾಗಿ ಬಂದಿಲ್ಲ ಅಂದರೆ ಹಿಂಗೆ 2-3 ಕೈಗೆ ಟಚ್ ಆದರೆ ಚೆನ್ನಾಗಿ ಬರಲ್ಲ. ಏನು ಸಿಪ್ಪೆ ಏನು ಗಲೀಜು ಮಾಡಿದೆ ಇವತ್ತು? ನಾನಂತೂ ಚೆನ್ನಾಗಿ ನಿದ್ದೆ ಮಾಡಿದ್ದೀನಿ. ಏನಿದ್ದೆ ಅಂದರೆ ಈ ಎಷ್ಟೊಂದು ದಿನ ಆಗೋಗ್ಬಿಟ್ಟಿತ್ತು ನಾನು ಈ ಥರ ಬೆಳಗ್ಗೆ ಟೈಮ್ ನಿದ್ದೆ ಎಲ್ಲ ಮಾಡಿ. ಸಾಕಷ್ಟೇ ತರಕಾರಿ, ಇನ್ನೆಷ್ಟು ಹಾಕ್ತಿಯಾ? ರುಚಿ ಕೆಟ್ಟ ಹೋಗ್ತಾ ಇದೆ, ಎಷ್ಟು ಬೇಕು ಅಳತೆಗೆ ಅಷ್ಟೇ ಹಾಕೋಬೇಕು. ಇಷ್ಟೊಂದೆಲ್ಲ ಅಳತೆ ಮಾಡಿ 2 ಬೀನ್ಸ್ ಹಾಕಿದೀನಾ? ಇಬ್ರಿಗೂ ಒಂದೊಂದು ಬೀನ್ಸ್ ಆಯ್ತಾ? ಕ್ಯಾರೆಟ್ ಇಷ್ಟು ಚಕ್ಕೆ, ಇಬ್ರು ಅಡುಗೆ ಮಾಡ್ತಾ ಇರೋದು ಕೊಡಗಲ್ಲಿ ತೋಟದಲ್ಲಿ ಮೆಣಸಿನ್ಕಾಯಿ ಬಿಟ್ಟೈತಿ, ಕಿತ್ಕೊಬಿಡು. ಯಾವ ತೋಟದಲ್ಲಿ? ನಮ್ದು ಗಾರ್ಡನ್ ನೋಡಿ, ಮೆಣಸಿನ್ಕಾಯಿ ಬಿಟ್ಟಿದೆಯಂತೆ ಅದರಲ್ಲೇ ಅಡುಗೆ. ನಾನು ಹಂಗೆ ಬಿಟ್ಟಿದ್ದೆ, ತಗೊಳ್ಳೋದು ಬೇಡ ಅಂತ ಎಳೆದಿದೆ. ಅಪ್ಪು ಈ 2 ಹಸಿರು ಮೆಣಸಿನ್ಕಾಯಿ ಬಿಟ್ಟಿದೆ. ಅಡಿಗೆ ಮಾಡೋದು ನಾನು ಹಿಂಗೆ ಬಂದು ಇಷ್ಟ ಮಾಡ್ತೀನಿ. ಇದೆಲ್ಲ ಒಂದ್ ರೌಂಡ್ ಹುರ್ಕೊಂಬೇಕು. ಯಾವ್ದೆಲ್ಲ? ಇದೆಲ್ಲ ಒಂದು ಗುಂಟೂರು ಮೆಣಸಿನ್ಕಾಯಿ ಹಾಕಿದ್ದಾರೆ, ಒಂದು ಬ್ಯಾಡಗಿ ಮೆಣಸಿನ್ಕಾಯಿ, ಹಂಗೆ ಅಲ್ಲರ್ಸಿದ್ರೆ ಏನೂ ಕಾಣಿಸಲ್ಲ. ಆಮೇಲೆ ಮೆಣಸು ಎಷ್ಟು ಹಾಕಿದ್ದೀರಾ? ಮೆಣಸು ಒಂದು 1/2 ಕೆಜಿ ಅಲ್ಲ, ಒಂದು 5 ಗ್ರಾಮ್, ಒಂದು 20 ಕಾಳು. ಅಲ್ಲಿ ಮೆಣಸು ಒಂದು 20 ಕಾಳು, ಚಕ್ಕೆ ಒಂದು 4-5 ಪೀಸ್ ತೊಗೊಂಡಿದ್ದಾರೆ. ಯಾರು ಅಷ್ಟೊಂದು ಚಕ್ಕೆ ತೊಗೊಂಡ್ಬಿಡಿ, ಇವ್ರು ಏನೋ ಒಂದು ಕತೆ ಮಾಡ್ತಾರೆ ಇವತ್ತು.
ಯಾಕೆ ಮುಂಗಾಡ್ತೀಯ ನೀನು? ಅಷ್ಟ ಹಾಕ್ಬಾರ್ದಪ್ಪು, ಚಕ್ಕಿದ್ದೆ ಫ್ಲೇವರ್ ಬರುತ್ತೆ. ಸರಿ ನೋಡಿ ತೆಗ್ದಿದೀನಿ. ಆಮೇಲೆ ಒಂದೆರಡು ಏಲಕ್ಕಿ ಹಾಕಿದ್ದಾರೆ, ಅದಾದ್ಮೇಲೆ ಒಂದರ್ಧ ಚಿಕ್ಕ ಸ್ಪೂನ್ ಅಲ್ಲಿ ಒಂದರ್ಧದಷ್ಟು ಜೀರಿಗೆ ಹಾಕಿದ್ದಾರೆ. ಅಡಿಗೆ ಮಾಡೋರಿಗೆ ಈ ತರ ತೊಂದರೆ ಕೊಡಬಾರ್ದು. ಅದ ಹಂಗ ಹಾಕಿದಾರೆ ಹಿಂಗ ಹಾಕಿದಾರೆ, ನಮ್ಗೆ ಹಂಗೆ ಎಷ್ಟು ಟೇಸ್ಟ್ ಬೇಕೋ ಅಷ್ಟು ಹಾಕೊಂಡಿದೀನಿ. ಫಸ್ಟ್ ಇದಾಕ ಹೇಗಿರುತ್ತೆ ಟೊಮೊಟೊ, ಫುಲ್ ಒಂದು ಟೊಮೊಟೊ ಹುಳಿ ಹುಳಿ ಬರ್ಬೇಕಲ್ಲ. ಆಯ್ತಾ, ಈಗ ಒಂದು ಈರುಳ್ಳಿ ಹಾಕ್ತೀವಿ. ಒಂದು ಟೊಮೊಟೊ ಹಾಕೊಂಡಿದ್ದಾರೆ, ಫುಲ್ ಹುಳಿ ಟೊಮೊಟೊ ಬರುತ್ತಲ್ಲ ಆ ಟೊಮೊಟೊ. ಒಂದು ಸೈಜ್ ಒಂದು ಈರುಳ್ಳಿ ಇಲ್ಲಿ, ಒಂದು ಈರುಳ್ಳಿ, ಮೆಣಸಿನ್ಕಾಯಿ ಎರಡೇ ಸಾಕ್ತವೆ ಇದು ಎತ್ತಿಡು ಫ್ರಿಜ್ಜೆ. ಇದು ಒಂದು ಮೆಣಸಿನ್ಕಾಯಿ ಹೆಚ್ಚಾಗಿ ಮೆಣಸು ಹಾಕ್ಬಿಟ್ಟಿದ್ದೀನಲ್ಲ, ಖಾರ ಜಾಸ್ತಿ ಆಗುತ್ತೆ ಅಂತ ತಿನ್ನಲ್ಲ ನಿಮಗೆ. ಎರಡು ಮೆಣಸಿನ್ಕಾಯಿ ಆಯ್ತಾ? ಹಸಿರು ಮೆಣಸಿನ್ಕಾಯಿ ಎರಡು. ನೋಡಿ ಶುಂಠಿ, ಶುಂಠಿ ಎಷ್ಟು? ಶುಂಠಿ ಒಂದೇ ಒಂದು ಇಷ್ಟು ಎಷ್ಟು ಇಷ್ಟು. ಓಕೆ. ಮೂರು ಬೆಳ್ಳುಳ್ಳಿ, ಮೂರು ಬೆಳ್ಳುಳ್ಳಿ, ಒಂದು ಅರ್ಧ ಇಂಚ್ಗಿಂತ ಕಡಿಮೆ ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಷ್ಟೇನಾ? ಹಾಂ. ಮುಚ್ಚುಳೆ ಎಲ್ಲ ಇಕ್ಕೊಂಡು ನೀರ್ಗೀರ್ ಹಾಕಂಗಿಲ್ವಾ? ಫಸ್ಟ್ ಕಾಯಿ ಹಾಕಿಲ್ಲ ನೋಡು. ಕಾಯಿ ಎಷ್ಟು? ಒಂದು ಕೈ ಅಷ್ಟು. ಒಂದು ಕೈ ಒಂದುವರೆ ಕೈ, ಒಂದು ಕೈ ಒಂದುವರೆ ಕೈ. ಅದು ಟೇಸ್ಟ್ಗೆ ಹಾಕೋದಲ್ವಾ, ಅದಕ್ಕೆ ಹೆಂಗೆ ಅಂತ ಎಕ್ಸ್ಪ್ಲೈನ್ ಮಾಡೋಕ್ಕಲ್ಲ ಎಷ್ಟು ಹಾಕಬೇಕು ಅಂತ. ಕೈಗೆ ಸಿಕ್ತಷ್ಟು ಹಾಕೋಬೇಕು. ಒಂದು ಅರ್ಧದಲ್ಲ ಅರ್ಧ, ಸ್ವಲ್ಪ ಒಂದು ನಾಲ್ಕು ಸ್ಪೂನ್ ಏನೋ ತೆಂಗಿನಕಾಯಿ ಹಾಕೊಂಡಿದ್ದಾರೆ. ತೆಂಗಿನ ತುರಿ ಹಾಕೊಂಡಿರೋದು, ತೆಂಗಿನಕಾಯಿ ಅಲ್ಲ. ನೀರು ಹಾಕಂಗಿಲ್ವಾ? ನೀರು ಫಸ್ಟ್ ಒಂದು ರೌಂಡ್ ರುಬ್ಬಬೇಕು. ಆಯ್ತು. ಮಿಕ್ಸಿ ಏನಾಯ್ತಲ್ಲ, ಒಂದು ನಿಮಿಷ ಇರು ಈ ಕಡೆ ಬರಪ್ಪು. ಅದಂಗೆ ಆಗಿಲ್ಲ ಅಂದರೆ ಈ ಮಿಕ್ಸಿ ಹಿಂಗೆ ತೆಗ್ದುಬಿಟ್ಟು ಇವ್ರು ಕೆಳಗಡೆ ಒಂದು ಬಟನ್ ಕೊಟ್ಟಿರ್ತಾರೆ, ಅದನ್ನು ನಂಗೆ ಗಮನಬೇಕು. ಅಷ್ಟೇ ಒಂದ್ಸಲ ಅಷ್ಟೇ, ಆಮೇಲೆ ಮತ್ತೆ ಅನ್ ಮಾಡಿದ್ರೆ ಅನ್ನುತ್ತೆ. ಹಿಂಗ ಮಕ್ಕಳು ಓವರ್ ಲೋಡ್ ಮಾಡಿ ಹಾಕ್ಬಿಟ್ಟು ಒಂದ್ಸಲ ಬರ್ರ ಅನ್ಸಿದ್ರೆ ಹಂಗೆ ಆಗೋದು. ಏನು ಲೋಡ್ ಮಾಡಿದ? ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಜಾಸ್ತಿ ಬರುತ್ತೆ. ಒಂದ್ ಲೀಟರ್ ಎಣ್ಣೆ ಸುರಿದವ್ರೆ ಇದೇ ಕಾಲ್ ಲೀಟರ್ ಏನೈತಿ ಬಾಟ್ಲು, ಒಂದ್ ಲೀಟರ್ ಸಾಸಿವೆ ಬೇಕಾ ನಿಮ್ಗೆ? ಬೇಡ ನಂಗೆ. ಅಯ್ಯೋ ಅಡುಗೆ ಎಲ್ಲ ಹಾಕ್ಬಿಟ್ಟೆ ಫಸ್ಟ್ನೇದೇನೆ. ಅಯ್ಯೋ ಹೋಯ್ತು ಇರಪ್ಪ, ಆರ್ತಿದೆ ಏನೇನ್ ಆಗದೆ ನೋಡ್ತೀನಿ. ಪಲಾವ್ ಎಲೆ ಕರ್ಬೇವು, ಕರ್ಬೇವು ಆಸಂಗೇ ಇರ್ಲಿಲ್ಲ, ಇಕ್ಕಿರೋದಕ್ಕೆ ಹಾಕ್ಬಿಟ್ಟು. ಈರುಳ್ಳಿ ಅರ್ಧ, ನಾಲ್ಕು ಬೆಳ್ಳುಳ್ಳಿ, ಬೆಳ್ಳುಳ್ಳಿ ಚಚ್ಚಲೇ ಇಲ್ಲ ಬೇಡ, ಹಂಗೆ ಸಿಗುತ್ತೆ ಬಾಯ್ಕಿನ. ಇವ್ರು ಏನ್ ಮಾಡ್ತಾರೋ ಅದನ್ನೇ ಸರಿ ಅಂತ ಅವ್ರು ಇವತ್ತು. ಕೈ ಬೇಡ ಅಂತ ಹೇಳಿಲ್ಲ ಯಾಕೆ? ಅದ್ರ ಕೈ ಗುಣ ಡಿಪೆಂಡ್, ಏನಾದ್ರು ಇದಾಗ್ಬಿಡುತ್ತೆ, ವೇಸ್ಟ್ ಆಗ್ಬಿಡುತ್ತೆ. ಇದೆಲ್ಲ ಯಾವತ್ತು ಹೊಡೆದೈತದೋ ನನ್ನ ಕೈಲಿ ಗೊತ್ತಿಲ್ಲ. ಯಾಲಕ್ಕಿ ಒಂದೇ ಆಯ್ತಾ, ಇದೆಲ್ಲ ಸೈಡ್ಗೆ ಹಾಕ್ಬಿಟ್ಟು ಒಂದು ಎರಡಿದ್ರೆ ಸಾಕು. ಏಲಕ್ಕಿಲಿ ಎಲ್ಲ ತೆಗ್ದಿ ಬಿಟ್ಟಾಕ್ಬಿಟ್ಟು ಬಾಯಿಗೆ ಸಿಗ್ತಾವ ಇವು, ಆಮೇಲೆ ತಿನ್ನಕ್ ಆಗಲ್ಲ. ಹಾಕಪ್ಪು, ವೇಸ್ಟ್ ಮಾಡ್ಬಾರ್ದು, ಏನಾಗಲ್ಲ. ಒಂದ್ ಏಲಕ್ಕಿ ಹತ್ತು ದಿನಕ್ಕೆ ಹಿಂಸೆ ಕೊಡ್ತದೆ. ಸೋಂಪೇನು ಹಾಕಲ್ವಾ? ಜೀರಿಗೆ ಸೋಂಪು ಅದೆಲ್ಲ ಹಾಕಿ ರುಬ್ಬಿಟ್ಟಿದೀನಲ್ಲ ಅಷ್ಟೇನಾ? ಮಸಾಲೆ ಮತ್ತೆ ತಿರ್ಗ ಆಮೇಲೆ ಇದು ಮಾಡ್ತೀವಲ್ಲ. ಆಯ್ತಾ, ಇದು ಇದಾದ್ಮೇಲೆ ನೋಡಿ, ವೈಟ್ ಆಯ್ತಾ ಬೆಳ್ಳುಳ್ಳಿ ಅಲ್ಲ ಶುಂಠಿ ಅಲ್ಲ ಇದು ಏನದು ಈರುಳ್ಳಿ ಈಗ ತರಕಾರಿ ಸ್ವಲ್ಪ ರೋಸ್ಟ್ ಮಾಡ್ಕೊಬೇಕು. ಮೇಲೆ ಒಂದು ಸ್ಪೂನ್ ಧನಿಯಾ ಪುಡಿ,
ಇಷ್ಟೇ ಕೊತ್ತಂಬರಿ ಇಷ್ಟೇ ಇಷ್ಟಿತ್ತಲ್ಲ ಅದಕ್ಕೆ ಧನಿಯಾ ಪುಡಿ ಸ್ವಲ್ಪ ಇಲ್ಲ ಪಾತ್ರೆ ಕೈ ಎಲ್ಲಿತ್ತೆ ಇಂತ ಸ್ಮೆಲ್ ಮಾತ್ರ ಚೆನ್ನಾಗಿ ಬರ್ತದೆ ಶರ ಮಸಾಲೆ ನೀನ್ ಮಾಡೇ ಇಲ್ಲ ಬಿಡು ಅದು ಮಾಡಕ್ಕೂ ಬರಲ್ಲ ನಿಮ್ಗೆ ಏನೋ ಏನೇನೋ ಮಾಡ್ಬೋದು ಆದ್ರೆ ನಾವು ಮಾಡೋ ತರ ಮಾಡಕ್ಕಲ್ಲ ಇಷ್ಟು ಉಪ್ಪು ಹಾಕೊಂಡು ಆಯ್ತು ಜಾಸ್ತಿ ಆಯ್ತು ಅನ್ಸ್ತೈತೆ ಇಲ್ಲ ಇಲ್ಲ ಅಕ್ಕಿ ಹಾಕಿದ್ನ ಸರಿ ಹೋಗುತ್ತೆ ಈಗ ಒಂದು ಲೋಟ ನೀರು ಹಾಕೊಬೇಕು ಅಕ್ಕಿ ಎಷ್ಟು ಹಾಕಿರೋದು ಅಕ್ಕಿ ಟೂ ಲೋಟ ಎರಡು ಲೋಟ ಅಲ್ವಾ ಹಾಗಾದ್ರೆ ಮೂರು ಲೋಟ ನೀರು ಹಾಕ್ಬೇಕು ಅಲ್ಲ ಈಗ ಸದ್ಯಕ್ಕೆ ಬೇಸಕ್ಕೆ ಏನು ಇದ್ರು ಮೂರು ಲೋಟ ಹಾಕ್ತೀಯಾ ಅದ್ರಲ್ಲ ಅಲ್ಲ ನೀನು ಯಾವ ಲೋಟದಲ್ಲಿ ಅಕ್ಕಿ ತಗೊಂಡೆ ಅದರಲ್ಲಿ ಮೂರು ಲೋಟ ಹಾಕ್ಬೇಕು ನಮಗೆ ಗೊತ್ತು ನಮ್ಗೇನು ಗೊತ್ತಿಲ್ಲ ಅನ್ಕೊಂಡಿದ್ಯಾ ಮತ್ತೆ ಯಾಕೆ ಕೇಳಿದ್ರು ನಾನೇ ಹೋಗಿ ಕೇಳಿದೆ ಸದ್ಯಕ್ಕೆ ಬೇಸಕ್ಕೆ ನಾನು ಇದು ನೀರು ಹಾಕ್ತೀನಿ ಅದನ್ನ ಸ್ವಲ್ಪ ಹುರ್ಕೊಂಡ್ರು ಚೆನ್ನಾಗಿ ಹುರ್ಕೊಂಡ್ಬಿಟ್ಟು ಈಗ ಒಂದು ಗ್ಲಾಸ್ ನೀರು ಹಾಕ್ಬಿಟ್ಟು ಮತ್ತೆ ಬೇಯಿಸ್ಕೊಂತಾವ್ರೆ ಒಂದು ಗ್ಲಾಸ್ ನೀರಿಗೆ ಎರಡು ಗ್ಲಾಸ್ ಅಕ್ಕಿ ಹಾಕಿರೋದು ಅದು ಹೋಟ್ಲಲ್ಲಿ ಹೋಟ್ಲು ಬಿಸ್ನೆಸ್ ಮಾಡೋರು ಮಾಡ್ಕೊಳ್ಬೋದಂತೆ ಎರಡು ಗ್ಲಾಸ್ ಅಕ್ಕಿ ಹಾಕಿರೋದು ಇಷ್ಟೊಂದು ನೀರು ಹಾಕಿದ್ದೀನಲ್ಲ ನೋಡು ಎಷ್ಟು ನೀರೈತೆ ಹಿಂಗೆ ಎರಡು ಬೆಳ್ಳಿ ಹಿಂಗೆ ಇಕ್ಕಿದ್ರೆ ಇಷ್ಟುದ್ದ ನೀರು ಬರಬೇಕು ಕರೆಕ್ಟಾಗಿ ಹಾಕಿದ್ದೀನಿ ಕಾಣಿಸ್ತಾ ಇಲ್ಲ ಅಷ್ಟೇ ಆಹಾಹಾ ಈಗಲೇ ತಿನ್ನಿತ್ತೈತೆ ಅಕ್ಕಿ ಹಾಕಿದ್ದೀನಿ ನೋಡ್ತಾ ಇಲ್ಲ ನಮಗೆ ತಿಂಕ ಬಿಡಪ್ಪು ಸಾಕು ಒಂದು ವಿಜಿಲ್ ಬಂದರೆ ಸಾಕು ಇದು ಪಕ್ಕ ಗಂಜಿ ಆಗುತ್ತೆ ಇಲ್ಲಾಂದ್ರೆ ಕಕ್ಕಿ ಆಗುತ್ತೆ ಏಯ್ ಕರೆಕ್ಟಾಗಿ ಹೇಳಮ್ಮ ಯಾಕಮ್ಮ ಈ ಥರ ಹಿಂಸೆ ಕೊಡ್ತಿದ್ಯಾ ನಿಜ ಹಂಗಾಗುತ್ತಾ ಹೇಳ ನೀರು ತೆಗ್ದ್ಬಿಡ್ತೀನಿ ಈಗ ಎರಡು ಬರಲಿ ನೋಡಪ್ಪು ಇಲ್ಲಿಂದ ನೋಡೋದು ಓ ಏನು ಇದು ಒಳಕ್ಕೆ ಕೊಡ್ತಾರ ಹ್ಮ್ ನೋಡು ಇದು ಕುಕ್ಕರ್ ಬಸ್ಟ್ ಆಗಿರೋದು ನೋಡಿಲ್ಲ ಅಲ್ವಾ ನೀನು ನಾನೆಲ್ಲ ಕಣ್ಮುಂದೆ ನೋಡಿದೀನಿ ಯಾವಾಗ ನಮ್ಮ ಅಮ್ಮ ಒಂದ್ ಎರಡ್ ಸಲ ಬಸ್ಟ್ ಮಾಡಿತ್ತು ಹೌದಾ ಅಯ್ಯೋ ದೇವ ಏನು ಆಗಿರೋದಿಲ್ವಾ ಏನು ಆಗಿಲ್ಲ ನಮ್ಮ ಅಪ್ಪ ಬಂದ್ಬಿಟ್ಟು ಹೊರಡು ಬಂದು ಹಿಂಗೆ ಗ್ಯಾಸ್ ಆಫ್ ಮಾಡ್ಬಿಟ್ಟು ಇವ್ರಿಗೇನು ಇವ್ರಿಗೆ ಹಂಗೆ ಹಿಂಗೆ ಅಂತ ಅಲ್ಲಿ ಕುಕ್ಕರ್ ಆಗಿ ಇಲ್ಲೆಲ್ಲ ಅನ್ನ ಬಿದ್ಬಿಟ್ಟೈತೆ ಅದನ್ನ ನೋಡ್ತಾ ಇಲ್ಲ ಇವ್ರಿಗೇನು ಗೊತ್ತಾಗಲ್ಲ ಇವಳಿಗೆ ಹೆಂಗ್ ಯೂಸ್ ಮಾಡ್ಬೇಕು ಅಂತ ಬರೀ ಪಾತ್ರೆ ಮಾಡು ಅಂತಿದ್ದೀನಿ ಕುಕ್ಕರ್ ಹಾಕಿ ಹಾಕಿ ಬೇಯಿಸ್ತಾಳೆ ಅಂತ ಬೈತದೆ ಏನಾಗಿರ್ಲಿಲ್ಲ ತಾನೆ ಏನಾಗಿರ್ಲಿಲ್ಲ ಒಂದ್ ಸ್ವಲ್ಪ ಇದಾಗಿತ್ತು ಹೋಯ್ತು ಬರ್ನಲ್ಲಿ ನೀರು ಜಾಸ್ತಿ ಆಗ್ಬೋದು ಅನಿಸ್ತದೆ ಏ ಇಲ್ಲ ಅಪ್ಪು ಹೌದಾ ಇಲ್ಲ ಜಾಸ್ತಿ ಆಗ್ಬಿಟ್ಟು ಏನಾಗಿಲ್ಲ ಬಿಡಪ್ಪು ಏನ್ ಜಾಸ್ತಿ ಆದ್ರೆ ಏನು ಉಂಡೆ ಕಟ್ಕೊಂಡು ಎತ್ತಿರ್ಬೇಕು ಉಂಡೆ ಕಟ್ಕೊಂಡು ತಿನ್ಬೇಕು ಸ್ಮೆಲ್ ಮಾತ್ರ ಚೆನ್ನಾಗಿ ಬರ್ತದೆ ಏನ್ ಜಾಸ್ತಿ ಆಗಿಲ್ಲ ಕರೆಕ್ಟ್ ಆಗೈತೆ ಅಪ್ಪ ನೋಡಕ್ಕೇನು ಹಂಗೆ ಐತೆ ಟೇಸ್ಟ್ ಹಂಗೆ ಇದ್ರೆ ಸಾಕು ಎಲ್ಲ ಮೋಟ್ ಮೋಟ್ ಸಾಮಾನು ಅಡುಗೆ ಸಾಮಾನುಗಳು ಇವು ನಮ್ಗೆ ಆಗಲ್ಲ ಏನ್ ಮಾಡೋದು ಇನ್ನ ಖಾರ ಬೇಕು ಅದೇ ನಿಮಗೆ ಕರೆಕ್ಟ್ ಆಗಿದೆ ನನಗೆ ಇನ್ನ ಖಾರ ಬೇಕು ನನಗೆ ಉಪ್ಪು ಖಾರ ಎಲ್ಲ ಪರ್ಫೆಕ್ಟ್ ಆಗೈತೆ ಸರಿಯಾಗಿದೆ ನಾನು ಚೂರು ಖಾರ ಬೇಕಾಯ್ತು ಸ್ವಲ್ಪ ಖಾರ ಜಾಸ್ತಿ ತಿಂತಾರೆ ಅಷ್ಟೇ ನಿಜವಾಗ್ಲೂ ಚೆನ್ನಾಗಿದ್ದರೆ ನಾನು ಬಿಸಿ ಬಿಸಿ ಬಾಗ ಹಾಕು ನಾನು ಆಗಲೇ ಟ್ರೈ ಮಾಡಿಬಿಡಿ ಸುಮ್ಮನೆ ನೋಡಿ ಅಂದೆ ಟ್ರೈ ಮಾಡ್ಬೋದು ಚೆನ್ನಾಗಿ ಬರುತ್ತೆ ಅದೇ ಚಕ್ಕೆ ಸ್ವಲ್ಪ ಕಡಿಮೆ ಹಾಕೊಳ್ಳಿ ಅಷ್ಟೆ ನಿಜವಾಗ್ಲೂ ಸೂಪರ್ ಆಗಿ ಬಂದಿದೆ ಚೆನ್ನಾಗೈತೆ ನಿಜವಾಗ್ಲೂ ಚೆನ್ನಾಗೈತೆ ಅದೇನೋ ಇನ್ನೊಂದೇ ಒಂದು ಫ್ಲೇವರ್ ಏನೋ ಬರಬೇಕು ಅದೇನು ಅಂತ ಗಮನ ಗೊತ್ತಾಯ್ತು ಮೆಣಸಿನ ಹಾಕ್ಬೇಕಾಯ್ತು ಅನಿಸ್ತದೆ ಖಾರ ಬೇಕು ಸ್ವಲ್ಪ ಜಾಸ್ತಿ ಅದಕ್ಕೆ ಹೇಳ್ತಿದ್ದಾರೆ ನಮಗೆ ಸ್ವಲ್ಪ ಖಾರ ಕಡಿಮೆ ಆಗಿರೋರಿಗೆ ಸರಿಗಿದೆ ಖಾರ ಜಾಸ್ತಿ ಬೇಕಾದ್ರೆ ನಾನು ಸ್ವಲ್ಪ ಒಂದೆರಡು ಮೆಣಸಿನ್ಕಾಯಿ ಜಾಸ್ತಿ ಹಾಕೊಂಡ್ರೆ ಆಯ್ತು ಟೇಸ್ಟ್ ಮಾತ್ರ ನಿಜವಾಗ್ಲೂ ಸಕ್ಕತ್ತಾಗುತ್ತೆ ಈ ತರ ಮಾಡ್ಕೊಂಡು ತಿನ್ನೋಡು ಒಂದ್ಸಲ
ಹೆಂಗ್ ಗೊತ್ತಾ? ಹಿಂಗ್ ಮಾಡಿದ್ರೆ ಮೇಲೆಲ್ಲ ತಣ್ಣಗಿರುತ್ತೆ, ಬಾಯೊಳಗಡೆ ಇಟ್ಬಿಟ್ಟು ಅಗಿದ್ರೆ ಒಳಗಡೆ ಬಗ್ಗಂತ ಇದು ಬಿಸಿ ಆಚೆ ಬರುತ್ತೆ. ತಿಂಗ್ ನೋಡು ಒಂದೇ ಒಂದ್ಸಲ. ಹಿಂಗೆ ಮಿದುಸ್ಕೊಬೇಕು, ಮಿದುಸ್ಕೊಂಡು ಆಯ್ತಾ? ಇನ್ನ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊರಗಡೆ ಹೋಗೋಣ ಅಂತ ಹೇಳಿ ಹೊರಡ್ತಾ ಇದ್ದೀವಿ. ಏನಂದ್ರೆ ಮೂಗುತಿ ಮತ್ತೆ ಇಯರಿಂಗ್ಸ್ ಎಲ್ಲ ಕಳ್ದೋಗ್ಬಿಟ್ಟಿತ್ತಲ್ಲ, ಅದನ್ನೆಲ್ಲ ತಗೊಂಡ್ ಬರೋಣ ಅಂತ ಹೇಳಿ ಹೊರಟೋ. ಇವತ್ತು ಅವ್ರು ಫ್ರೀ ಆಗಿದ್ರಲ್ಲ, ಇನ್ನ ನಾಳೆ ಮತ್ತೆ ಶಾಪ್ಗೆ ಹೋಗ್ಬಿಡ್ತಾರೆ, ಬರ್ತಾರೋ ಬರಲ್ವೋ ಅಂತ ಹೇಳ್ಬಿಟ್ಟು ಇಬ್ರು ಒಟ್ಟಿಗೆ ಹೋಗಿ ತಂದ್ಬಿಡೋಣ ಅಂತ ಹೇಳಿ ಇಲ್ಲೇ ಹತ್ರದಲ್ಲೇ ಇರೋ ಜುವೆಲ್ರಿ ಶಾಪ್ಗೆ ಹೋಗಿ ತಗೊಂಡು ಬರ್ತಿದ್ದೀವಿ. ನನಗೆ ಈ ಥರ ಮೂಗುತಿ ಅಂದರೆ ತುಂಬಾ ಇಷ್ಟ. ನನ್ನ ಹತ್ರ ಸುಮಾರಷ್ಟು ಮೂಗುತಿನ ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ. ಅದೇನೋ ಗೊತ್ತಿಲ್ಲ ನನಗೆ, ಮೂಗುತಿಗಳಂದ್ರೇ ತುಂಬ ಇಷ್ಟ ಆಗುತ್ತೆ. ಆದರೆ ಆರ್ಟಿಫಿಷಿಯಲ್ ಅಷ್ಟೊಂದು ಇಷ್ಟ ಆಗಲ್ಲ. ಈ ಚಿನ್ನದಲ್ಲೇ ಬೇರೆ ಬೇರೆ ಡಿಸೈನ್ ತಗೊಳ್ಳಿಕ್ಕೆ ತುಂಬ ಇಷ್ಟ, ಯಾಕಂದರೆ ಕಡಿಮೆ ರೇಟ್ಗೂ ಬರುತ್ತೆ. ನಮಗೆ ಬೇರೆ ಬೇರೆ ಥರ ಬೇಕಿದ್ರೆ ಎಕ್ಸ್ಚೇಂಜ್ ಮಾಡಿಕೊಂಡು ಒಂದೊಂದು ಸ್ಯಾರಿಗೆ ಮ್ಯಾಚ್ ಮಾಡಿಕೊಂಡು ಹಾಕೊಳ್ಬೋದು ಅಂತ ಹೇಳಿ ಅಷ್ಟೇ. ಇನ್ನು ಸೈಡಿಂದು ಓಲೆ ತೊಗೊಂಡೆ ಅಷ್ಟೇ. ಇನ್ನು ಕಿವಿ ಓಲೆ ಏನು ತೊಗೊಳ್ಳಿಕ್ಕೆ ಹೋಗಲಿಲ್ಲ, ರೇಟ್ ಸ್ವಲ್ಪ ಜಾಸ್ತಿ ಇತ್ತು. ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ತೊಗೊಳ್ಳೋಣ ಅಂತೇಳ್ಬಿಟ್ಟು, ಅದಲ್ಲದೆ ನಾನೇನು ಡೈಲಿ ಯೂಸ್ ಕೂಡ ಮಾಡಲ್ವಲ್ಲ, ಹಾಗಾಗಿ ಸೈಡನ್ನು ಬರುತ್ತಲ್ಲ ಓಲೆ ಅದನ್ನು ಮಾತ್ರ ತೊಗೊಂಡೆ. ನನಗೆ ರಿಂಗೇ ಇಷ್ಟ ಸೈಡ್ ಓಲೆಗಳೆಲ್ಲ, ಈ ಓಲೆ ಥರ ಬರುತ್ತೆ ನೋಡಿ ಅದೆಲ್ಲ ನಂಗೆ ಅಷ್ಟೊಂದು ಇಷ್ಟ ಆಗಲ್ಲ. ಮುಂಚೆನೂ ಕೂಡ ನಾನು ರಿಂಗೇ ಹಾಕ್ಕೊಂಡಿದ್ದು, ಹಾಗಾಗಿ ಈ ಸಲನೂ ಕೂಡ ರಿಂಗೇ ಹಾಕ್ಕೊಳ್ಳೋಣ. ಅದರಲ್ಲಿ ಸ್ವಲ್ಪ ಚೆನ್ನಾಗಿರೋದು ಈ ಸ್ಟೋನ್ ಎಲ್ಲ ಬಂದಿರೋ ಥರದ್ದು ಏನಾದರೂ ಇದ್ರೆ ನೋಡೋಣ ಅಂತ ಹೇಳ್ಬಿಟ್ಟು ಆ ಥರದನ್ನ ತೊಗೊಂಡೆ. ಮೂಗುತಿ ಮತ್ತು ಇಯರಿಂಗ್ಸ್ ಎಲ್ಲ ಕಳ್ದೋಗ್ಬಿಟ್ಟಿದ್ವಲ್ಲ, ಅದನ್ನೆಲ್ಲ ತೊಗೊಂಡು ಬಂದು ಏನು ರೇಟ್ ಆಗಿದೆ ಅಂದರೆ ಚಿನ್ನದ ರೇಟು ಯಪ್ಪ, ನಿಜವಾಗ್ಲೂ ಏನೂ ತೊಗೊಳೋಕ್ಕಾಗಲ್ಲ. ಹಳೇದೊಂದು ಮೂಗುತಿ ಎಲ್ಲ ಇತ್ತು, ಅದನ್ನು ತೊಗೊಂಡೋಗಿ ಕೊಟ್ಬಿಟ್ಟು ತೊಗೊಂಡು ಬರೋಣ ಅಂದ್ಕೊಂಡೆ. ಅದು 200 ಮಿಲಿಯೇನೋ ಇದೆಯಂತೆ, ಅದನ್ನು ಬರೀ 400 ರೂಪಾಯಿಗೆ ಹಾಕ್ಕೊತೀನಿ ಅಂದರು. ಅಯ್ಯೋ ನನಗೆ ಬೇಡ ಅನಿಸ್ತು, ಅಯ್ಯೋ ಬರೀ 400 ರೂಪಾಯಿಗೆ ಏನು ಕಪ್ಪ ಹಾಕ್ಸ್ಕೊಳ್ಳೋದು ಅಂದ್ಬಿಟ್ಟು. ಅದಾದಮೇಲೆ ಈ ಸಲ ನಾನು ತೊಗೊಂಡಿರೋದು ಇದನ್ನು 4,000 ರೂಪಾಯಿ ಅಂತೆ ನೋಡಿ, ಕಾಣಿಸ್ತಿದ್ಯಾ? ಈ ಪುಟ್ಟದೊಂದು ಈ ಸೈಡ್ಗೆ ಹಾಕೊಳ್ಳೋಕೆ ಅಂತೇಳ್ಬಿಟ್ಟು ತೊಗೊಂಡೆ, ಇದಕ್ಕೆ 4,000 ರೂಪಾಯಿ ಅಂದೆ. ಸ್ಟೋರೇಜ್ ಫುಲ್ ಆಗೋಯಿತು. ಹಿಂಗೇನೋ ಒಂದು ವಿಡಿಯೋ ಮಾಡೋಣ ಅಂತೇಳಿ ಹಿಂಗೆ ಶುರು ಮಾಡಿ ಒಂದು ಅರ್ಧ ಮಾತಾಡಿರ್ತೀನಿ, ಮಧ್ಯದಲ್ಲೇ ಸ್ಟೋರೇಜ್ ಫುಲ್ ಅಂತ ಬಂದ್ಬಿಡುತ್ತೆ, ಮತ್ತೆ ಇನ್ನೊಂದ್ಸಲ ಮಾಡಬೇಕು. ಇನ್ನು ಅಷ್ಟು ಹೇಳಿದ್ರು ಇಷ್ಟೇ ಇರೋದು ನೋಡಿ. ಎಷ್ಟು ಒಂದು 700 ಮಿಲಿ ಇದೆಯಂತೆ, 700 ಮಿಲಿಗೆ 4,000 ರೂಪಾಯಿ ಅಂತ ಹೇಳಿದ್ರು. ಇನ್ನು ಇದು ಬಂದು ಪುಟಾಣಿದೊಂದು ಮುಗ್ನದ್ ತೊಗೊಂಡೆ, ಚೆನ್ನಾಗಿದೆ, ಇದೊಂಥರ ಕ್ಯೂಟಾಗಿ ಸಣ್ಣದು. ಇದು ಬಂದು 950 ರೂಪಾಯಿನೂ ಹೇಳಿದ್ರು. ಇನ್ನು ಕಾಲುಂಗ್ರ ಒಂದು ತೊಗೊಂಡೆ. ಕಾಲುಂಗ್ರ ಮೊದಲು ನನ್ನ ಹತ್ರ ಯಾವುದಿತ್ತು ಸೇಮ್ ಅದೇ ಥರ ತೊಗೊಂಡೆ. ನನಗೇನೋ ಇದೇ ತುಂಬ ಇಷ್ಟ ಆಗುತ್ತೆ, ಹಾಗಾಗಿ ನಾನು ಯಾವಾಗ್ಲೂ ಇದನ್ನೇ ಹಾಕ್ಕೊತೀನಿ. ಮುಂಚೆ ಎಲ್ಲ ದೊಡ್ಡ ದೊಡ್ಡ ಕಾಲುಂಗ್ರ ಹಾಕೊಳ್ತಾ ಇದ್ದೆ, ಅದೇನೋ ನನಗೆ ಇಷ್ಟ ಆಗ್ತಿರ್ಲಿಲ್ಲ. ನೆಲದಲ್ಲಿ ಕಾಲಿಟ್ಟರೆ ಟಳ್ ಟಳ್ ಅಂತ ಸೌಂಡ್ ಬರೋದು ಅದು, ಹಾಗಾಗಿ ನಾನು ಇದನ್ನೊಂದು ಪುಟಾಣಿಗಿರೋದು ತೊಗೊಳ್ತೀನಿ, ಚೆನ್ನಾಗಿ ಕಾಣಿಸುತ್ತೆ ಅಂತೇಳ್ಬಿಟ್ಟು. ಇದು ಬಂದು 750 ರೂಪಾಯಿ, ಅದು ಟೋಟಲ್ 6,500 ರೂಪಾಯಿನೂ ಆಗುತ್ತೆ ಅಂತ ಹೇಳಿದ್ರು. ನಾನು ಹಂಗೂ ಹಿಂಗೂ ಬಾರ್ಗಿನ್ ಮಾಡಿ 5,000 ರೂಪಾಯಿ ಕೊಟ್ಬಿಟ್ಟು ತೊಗೊಂಡು ಬಂದಿದ್ದಾಯಿತು. ಅವತ್ತು ಒಂದು ನಿಮಿಷ ಯಾಮಾರಿದ್ದಕ್ಕೆ ಇವತ್ತು 5,000 ರೂಪಾಯಿ ಹೋಯ್ತು. ಏನು ಮಾಡೋಕ್ಕಾಗಲ್ಲ, ಇದು ಮೂಗುತಿ ಚೆನ್ನಾಗಿದೆಯಾ ಅಂತ ಹೇಳಿ ಆಯಿತಾ? ಪುಟಾಣಿಗಿದೆ ಕ್ಯೂಟಾಗಿ. ನನಗೆ ಆ ಮೂಗುತಿ ಅದನ್ನೆಲ್ಲ ಹಾಕೊಳ್ದೇ ಏನೋ ಒಂಥರ ಅನಿಸ್ತಾ ಇತ್ತು. ಅದಲ್ಲದೆ ಇದು ಸೈಡಿಂದು ಹೋಲ್ ಸ್ವಲ್ಪ ಮುಚ್ಕೊಂಡಂಗೆ ಆಗಿಬಿಟ್ಟಿದೆ, ಒಂದು 3 ದಿನ ಅಷ್ಟೇ ಆಗಿರೋದು ಅದು ರಿಮೂವ್ ಮಾಡಿ, ಅದು ಮುಚ್ಚಿರೋ ಥರನೇ ಆಗೋಗ್ಬಿಟ್ಟಿದೆ. ಇದನ್ನೆಲ್ಲ ಹಾಕೋಣ ಅಂತ ಟ್ರೈ ಮಾಡಿದೆ, ಹಾಕಲಿಕ್ಕೆ ಆಗಲಿಲ್ಲ. ಆಮೇಲೆ ಹಾಕಿಸ್ಕೊಳ್ಬೇಕು ಅಪ್ಪು ಹತ್ರ. ಇನ್ನು ಇವತ್ತಿನ ವ್ಲಾಗ್ ಕೂಡ ಇಷ್ಟೇ. ನಾವು ಅಲ್ಲಿ ಚಿನ್ನದ ಅಂಗಡಿಯಿಂದ ಹೊರಟ್ವಾ, ಹನಿ ಬರಲಿಕ್ಕೆ ಶುರುವಾಗೋಯ್ತು, ನೆನ್ಕೊಂಡೇ ಬಂದಿದ್ದಾಯಿತು. ಇನ್ನು ಟೈಮ್ ಬಂದು 4 ಗಂಟೆ ಆಗಿದೆ. ಇನ್ನು ಇವತ್ತಿನ ವ್ಲಾಗ್ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವ್ಲಾಗ್ನ ಪೂರ್ತಿಯಾಗಿ ನೋಡಿರ್ತೀರಾ ಅಂತ ಅಂದ್ಕೊಳ್ತೀನಿ. ಪೂರ್ತಿಯಾಗಿ ವ್ಲಾಗ್ನ ನೋಡಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇನ್ನು ಯಾರಾದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಆಯಿತಾ? ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.